ಸ್ವಾಗತ ನಾನು ವಿಜಯಲಕ್ಷ್ಮಿ ಶಿವರೂರು ಸ್ನೇಹಿತರೆ ಇವತ್ತು ನಾನು ಭ್ರಷ್ಟಾಚಾರದ ಪರಾಕಾಷ್ಠೆಯ ಸ್ಟೋರಿ ಹೇಳ್ತೀನಿ ನಮ್ಮ ಸರ್ಕಾರಕ್ಕೆ ಬಡವರಿಗೆ ಅನ್ನ ಹಾಕ್ಲಿಕ್ಕೆ ಬೊಕ್ಕಸದಲ್ಲಿ ಕಾಸಿರಲ್ಲ ಆದರೆ ದುಷ್ಟ ಭ್ರಷ್ಟ ಕಮಿಷನ್ ಕೋರ ಅಧಿಕಾರಿಗಳ ಹೊಟ್ಟೆ ತುಂಬಿಸಲು ಬೇಕಾದಷ್ಟು ಸಾವಿರಾರು ಕೋಟಿಯ ಯೋಜನೆಗಳಿವೆ ಆ ಯೋಜನೆಗಳಲ್ಲಿ ಯಾವ ರೀತಿ ಹಗರಣಗಳನ್ನು ಮಾಡಿದ್ದಾರೆ ಆ ಹಗರಣಗಳನ್ನು ನೋಡಿದಾಗ ಜ ಮೈಯಲ್ಲಿ ಆಕ್ರೋಶ ಹುಟ್ಟುತ್ತೆ ನಿಜವಾಗ್ಲೂ ಕೂಡ ಇಂಥ ಅಧಿಕಾರಿಗಳಿಗೆ ಏನು ಮಾಡಬೇಕು ಅನ್ನುವಂಥ ಸಿಟ್ಟು ಉಕ್ಕಿ ಹರಿಯುತ್ತೆ ಅಂಥ ಒಂದು ಭ್ರಷ್ಟಾಚಾರದ ಯೋಜನೆಯನ್ನು ನಿಮ್ಮ ಮುಂದೆ ಬಿಚ್ಚಿಡ್ತೀನಿ ಮೂವತ್ತು ಕಿಲೋಮೀಟರ್ ಒಳಗಡೆ ನಾವು ಎಲ್ಲೂ ತಡೆಗೋಡೆ ಹಾಕಿಲ್ಲ ಸರ್ಕಾರ ಯಾವ ಇದೆ ಅಂದರೆ ನಮ್ಮ ತಲೆ ಒಡೆದು ಇವ್ರು ಬದುಕಬೇಕು ನಮ್ಮನ್ನು ತಲೆ ಒಡೆದು ಇವ್ರು ಆಳ್ಬೇಕು ನೀವು ನೀರಾವರಿ ಅಧಿಕಾರಿಗಳ ಅಲ್ಲ ಕಮಿಷನ್ ಏಜೆಂಟ್ಗಳ ನೀವು ಸರ್ಪಿಂಗ್ ಆಗಿಲ್ಲ ಕಲ್ಲು ತಡೆಗೋಡೆ ಹಾಕ್ಬೇಕಾಯ್ತು ತಡೆಗೋಡೆ ಹಾಕಿಲ್ಲ ಆಮೇಲೆ ಈ ಎಮಕ್ಮೆಂಟ್ ಹೊಡ್ಕೊಂಡಿದ್ದೀನಿ ಅಂತ ಬಿಲ್ ಮಾಡ್ಕೊಂಡಿದ್ರೆ ಎಮಕ್ಮೆಂಟ್ ಹೊಡೆದೇ ಇಲ್ಲ ಇಲ್ವೇ ಯಾರು ಯಾರು ಅಧಿಕಾರಿಗಳು ಕಮಿಷನ್ ತಿಂದಿದ್ದಾರೆ ನೋಡಿ ಅವರಿಂದ ಕಮಿಷನ್ ಅನ್ನ ಬಡ್ಡಿ ಸಮೇತ ಕಕ್ಕಿಸ್ಬೇಕು ಕಾಮಗಾರಿನೇ ಆಗಿಲ್ಲ ಎಲ್ಲವೂ ಫಾರೆಸ್ಟ್ ಒಳಗಡೆ ಬಗ್ಗೆ ಫಾರೆಸ್ಟ್ ಒಳಗಡೆ ನಿರ್ಜನ ಪ್ರದೇಶ ಆಗಿರೋದ್ರಿಂದ ಇವರು ಆಡದಾಟನೆ ಈ ಭ್ರಷ್ಟಾಚಾರದ ಹಗರಣವನ್ನ ಕೆಆರ್ಪೇಟೆಯ ರೈತ ಚಳುವಳಿ ಯಾವುದೇ ಕಾರಣಕ್ಕೂ ಕೊನೆ ಆಗಲಿಕ್ಕೆ ಬಿಡುವುದಿಲ್ಲ ಸಾವಿರಾರು ಕೋಟಿ ಹಣವನ್ನ ಹೇಗೆ ನುಂಗಿ ನೀರು ಕುಡಿತಾರೆ ರೈತರಿಗೆ ಜನಸಾಮಾನ್ಯರಿಗೆ ಯಾವ ರೀತಿ ಮೋಸ ಮಾಡ್ತಾರೆ ಅನ್ನೋದ್ರ ಒಂದು ವಿಚಿತ್ರ ಸ್ಟೋರಿನ ನಿಮ್ಮ ಮುಂದೆ ಹೇಳ್ತೀನಿ ಎಸ್ ವಿಜಯ್ ಟೈಮ್ಸ್ ನ ಕವರ್ ಸ್ಟೋರಿ ತಂಡ ಬೆನ್ನತ್ತಿ ಹೊರಟಿದೆ ನಮ್ಮ ರಾಜ್ಯದ ನೀರಾವರಿ ಇಲಾಖೆಯ ಭಾರಿ ಭ್ರಷ್ಟಾಚಾರವನ್ನ ಹಾಸನ ಮಂಡ್ಯ ಜಿಲ್ಲೆಯಲ್ಲಿ ನಡೆದಿರುವ ಹೇಮಾವತಿ ಎಡದಂಡೆ ನಾಲೆ ಆಧುನೀಕರಣ ಅನ್ನೋ ಕರ್ಮಕಾಂಡವನ್ನ ಬಯಲಿಗೆಳೆಯಲಿದೆ ಇಲ್ಲಿ ನಡೆದಿರುವ ಹಗರಣಕ್ಕೆ ಪಕ್ಕಾ ದಾಖಲೆಗಳಿವೆ ಕಾವೇರಿ ನೀರಾವರಿ ನಿಗಮ ನಿಯಮಿತದ ಅಧಿಕಾರಿಗಳು ವೈಎಂ ಕಟ್ಟಿ ಮನೆಯನ್ನು ಗುತ್ತಿಗೆದಾರನ ಜೀತದಾಳುಗಳಂತೆ ವರ್ತಿಸಿ ಯಾವ ರೀತಿ ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ ಅನ್ನೋದನ್ನ ಕವರ್ ಸ್ಟೋರಿ ಇಂಚು ಇಂಚಾಗಿ ಬಿಡಿಸಲಿದೆ ಹೇಮ ಹಗರಣ ಒಂದು ಒಂದಿಂಚು ಕೆಲಸ ಮಾಡದೆ ಕೋಟಿ ಕೋಟಿ ಲೂಟಿ ಹೇಮಾವತಿ ಎಡದಂಡಿನಾಲೆಯ ಆಧುನೀಕರಣ ಕಾಮಗಾರಿಯ ಬಳಸಿರುವಂಥ ಒಂದೊಂದು ಕಲ್ಲುಗಳು ಒಂದೊಂದು ಕರ್ಮಕಾಂಡದ ಕಥೆಯನ್ನ ಹೇಳ್ತವೆ ಈ ಕಲ್ಲು ಏನು ಕರ್ಮಕಾಂಡ ಮಾಡಿರಬಹುದು ಅಂತಿದ್ದೀರಾ ಇದೂ ಕೂಡ ಒಂದು ಹಗರಣಕ್ಕೆ ಸಾಕ್ಷಿ ಈ ಕಲ್ಲು ನೋಡ್ತಿದ್ದೀರಲ್ಲ ಇದು ಕಿಲೋಮೀಟರ್ ಸೂಚಿಸುವಂತ ಕಲ್ಲು ಇದಕ್ಕೆ ಒಂದು ಕಲ್ಲಿಗೆ ನೂರ ಎಂಬತ್ಮೂರು ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಆದರೆ ಇದು ನೂರ ಎಂಬತ್ತ್ಮೂರು ರೂಪಾಯಿ ಚಾರ್ಜ್ ಮಾಡುವಷ್ಟು ಕಲ್ಲ ಆಯ್ತಪ್ಪ ಹಾಕಿದ್ದಾರೆ ಇವರೇನೋ ಸ್ಪೆಷಲ್ ಆಗಿ ಈ ಕಲ್ಲನ್ನು ಏನೋ ರಚನೆ ಮಾಡಿದಿರ್ಬೋದು ಆದರೆ ಇದು ಕಲ್ಲೂ ಕೂಡ ಅವರು ಹಾಕಿರೋದಲ್ಲ ಹಳೇದು ಯಾವುದು ಹೇಮಾವತಿ ಎಡದಂಡೆ ನಾಲೆ ಮಾಡುವಾಗ ಏನು ಕಲ್ಲು ಹಾಕಿದಾರಲ್ಲ ಆ ಕಲ್ಲಿಗೆ ಬಿಲ್ ಹಾಕ್ಕೊಂಡು ಗೋಲ್ ಮಾಡಿದ್ದಾರೆ ಇದು ಒಂದಲ್ಲ ಇಂಥ ಸಾಕಷ್ಟು ಅಂದರೆ ಬರೀ ಇಂಥ ಕಿಲೋಮೀಟರ್ ಕಲ್ಲಲ್ಲೇ ಕೋಟಿ ಅಂತ ರೂಪಾಯಿ ಲೂಟಿ ಹೊಡೆದಿದ್ದಾರೆ ಈಗ ನಮ್ಮ ಜೊತೆ ರೈತ ಮುಖಂಡರಾಗಿರುವಂಥ ನಾಗಣ್ಣವರಿದ್ದಾರೆ ಈಗ ಈ ಎಡದಂಡೆ ನಾಲೆಯ ಕತೆ ಕೇಳ್ತಾ ಇದ್ರೆ ನನಗೇ ಆಕ್ರೋಶ ಉಕ್ಕಿ ಹರಿತಾ ಇದೆ ಈ ಅಧಿಕಾರಿಗಳು ಮಾಡಿರೋ ಭ್ರಷ್ಟಾಚಾರ ನೋಡಿದ್ರೆ ಇದು ಸಾಧ್ಯನಾ ಅನ್ನುವಂಥದ್ದು ನೀವು ನಿರಂತರವಾಗಿ ಹೋರಾಟ ಮಾಡ್ತಿದ್ದೀರಾ ಈಗ ಒಂದೊಂದಾಗಿ ನಮಗೆ ವಿವರಿಸ್ತಾ ಹೋಗಿ ಏನು ಫಸ್ಟ್ ಆಗಿರುವಂಥದ್ದು ಫಸ್ಟ್ ಟರ್ಪಿಂಗ್ ಆಗಬೇಕಾಯ್ತು ಮೇಡಮ್ ಟರ್ಪಿಂಗ್ ಆಗಿಲ್ಲ ಕಲ್ಲು ತಡೆಗೋಡೆ ಹಾಕ್ಬೇಕಾಯ್ತು ತಡೆಗೋಡೆ ಹಾಕಿಲ್ಲ ಆಮೇಲೆ ಎಮಕ್ಮೆಂಟ್ ಹೊಡ್ಕೊಂಡಿದ್ದೀನಿ ಅಂತ ಬಿಲ್ ಮಾಡ್ಕೊಂಡಿದಾರೆ ಎಮಕ್ಮೆಂಟ್ ಹೊಡೆದೇ ಇಲ್ಲ ಇಲ್ಲಿವೇ ಟಾರ್ ಒಡೆ ಇದೆ ನೀವೇ ನೋಡಿ ಇಲ್ಲಿ ಸಿ ಎನ್ ಸಾಯಲ್ ಅಂತ ಇಲ್ಲಿ 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 ಇಂಥ ಸಾಯಲ್ಲೂ ಇಡೀ ಚಾನಲಲ್ಲಿ ಅಲ್ಲಿ ಎಲ್ಲೂ ಕೂಡ ಅಲ್ಲಿಂದ ಚಂದ್ರಾಪಟ್ಟಣದಿಂದ ಹಿಡಿದು ನಾಗ್ಮಲ್ದುವರಿಗೂ ಇಲ್ಲ ಇಲ್ಲೇ ತಗೋಬೇಕು ಅಂತ ಟೆಕ್ನಿಕಲ್ ಇಂಜಿನಿಯರ್ ಬರ್ತಾರೆ ಲೋಕಾಯುಕ್ತರು ಇಲ್ಲೇ ತಗೋಬೇಕು ಅಂತ ಹೇಳ್ತಾರೆ ಅಂದರೆ ಈಗ ಹೊಡೆದಿಲ್ವಲ್ಲ ಬಂದು ಈಗ ಒಡೆದೇ ಇಲ್ಲ ನೀವು ಆವಾಗ ಹೊಡೆದಿರೋದು ಹೆಂಗ್ರಿ ತಗೋತೀರಿ ಅಂತ ಪ್ರಶ್ನೆ ಮಾಡಿದಾಗ ಇಲ್ಲೇ ಇಲ್ಲ ಇಂಥ ಚಾನಲ್ ತಗಲೇಬೇಕು ಅಂತ ಬರ್ತಾರೆ ನಾವು ಅದಕ್ಕೆ ಅವಕಾಶನೇ ಮಾಡೋಲ್ಲ ಇಲ್ಲೊಂದು ಚೌಡಳ್ಳಿ ಇರುತ್ತೆ ಚೌಡಳ್ಳಿ ಅವರು ಎಷ್ಟು ಮೆಟ್ರಲ್ಲಿ ಸೇರ್ಸ್ಕೊಂಡಾದ್ರೆ ಮಣ್ಣು ತೆಗಿಬೇಕು ಅಂತ ಆದರೂ ಕೂಡ ಅಲ್ಲಿ ತೆಗಿರಿ ನೆಡ್ರಿ ಅಲ್ಲಿ ಕ್ವಾರೆ ಎಲ್ಲಿ ತೆಗ್ದಿದ್ರಿ ಮಣ್ಣನ್ನು ಅಲ್ಲಿ ತೋರಿಸಿ ಅಂತ ಹೇಳಿದೀವಿ ಹೊರತು ಇಲ್ಲಿ ನಾವು ತಗೊಳಕ್ಕೆ ಅವಕಾಶ ಕೊಡಲ್ಲ ಅಂದ್ಬಿಟ್ಟು ವಾಪಸ್ ರಿಜೆಕ್ಟ್ ಮಾಡಿ ಕಳಿಸ್ತೀವಿ ಅವ್ರನ್ನ ಈ ಈ ಟರ್ಫಿಂಗ್ ನೋಡಿದಾಗ ಎಲ್ಲಾದ್ರೂ ಟರ್ಫಿಂಗ್ ಇದೆಯಾ ಇಲ್ಲ ಇಲ್ಲ ಚಾನಲ್ ಅಲ್ಲಿ ನಾವು ಸೌಕಾರ ಚೆನ್ನೈ ನಾಳೆ ಹುಟ್ಟುತ್ತವೆ ಅಂತೇಳಿ ನಾಗಮಂಗಲ್ದೂರಿಗೆ ಹೋಗಿದ್ದೀವಿ ಎಲ್ಲೂ ಕೂಡ ಒಂದೇ ಒಂದು ಅಸ್ಲೆ ಅದ್ದಿಲ್ಲ ಜೊತೆಗೆ ಎಲ್ಲೂ ಟರ್ಫಿಂಗ್ ಆಗಿಲ್ಲ ಆದರೆ ಬಿಲ್ ನೋಡಿದ್ರೆ ಇದು ಎಷ್ಟು ನೋಡಿ ಇಲ್ಲಿ ಟರ್ಫಿಂಗ್ ಮಾಡೋಕ್ಕೆ ಅಂದರೆ ಹಾಸ ಹಾಕೋಕ್ಕೆ ನಾಲ್ಕು ಕೋಟಿಯ ಮೂವತ್ತ್ನಾಲ್ಕು ಲಕ್ಷದ ಒಂದು ಸಾವಿರದ ನೂರ ಹನ್ನೊಂದು ರೂಪಾಯಿ ಬಿಲ್ ಆಗಿದೆ ಒಂದು ಇಂಚೂ ಆಗಿಲ್ಲ ಒಂದು ಒಂದು ಇಂಚು ಆಗಿಲ್ಲ ನಾವೆಲ್ಲ ಕಡೆ ಅಜ್ಜ ತುಳ್ಕೊಂಡು ಬಂದಿದ್ದೀವಿ ಒಂದು ಇಂಚೂ ಆಗಿಲ್ಲ ಬೆಳೆದಿರುವಂಥ ಹುಲ್ಲು ಮೇಡಮ್ ಅದು ನೈಸರ್ಗಿಕವಾಗಿ ಬೆಳೆದಿರುವಂಥ ಹುಲ್ಲು ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಒಂದು ಟರ್ಫಿನ್ ಆಗಲಿ ಒಂದು ಇದಾಗ್ಲಿ ತೆಗ್ದಿಲ್ಲ ಅವರೇನಾದರೂ ಟರ್ಫಿಂಗ್ ತೆಗೀಬೇಕು ಅಂದರೆ ಮೇಡಮ್ ಅವರು ಒಂದು ಕೆರೆಗಳ ಹೋಗಿ ಆ ಕೆರೆ ಒಳಗಡೆ ಹೊಡ್ಕೊಂಡು ಬಂದು ಇದನ್ನು ಹದ್ದು ಅದ್ರ ಮೇಲೆ ನೀರು ಹಾಕಿ ಮರಳು ಹಾಕಿ ಬೆಳೆಸ್ಬೇಕು ಅವ್ರು ಆ ಥರ ಮಾಡೇ ಇಲ್ಲ ಇದು ಶುದ್ಧವಾಗಿ ನಡೆದಿರೋದು ಅಂದ್ರೆ ಭ್ರಷ್ಟಾಚಾರ ಅವ್ಯವಹಾರ ಮೇಡಮ್ ಒಂದು ಇಂಚು ಟರ್ಫಿಂಗ್ ಅಂದ್ರೆ ಹುಲ್ಲು ಬೆಳೆಸದೆ ನಾಲ್ಕು ಕೋಟಿ ಬಿಲ್ ಹಾಕ್ತಾರೆ ಅಂದ್ರೆ ಇವರ ಧೈರ್ಯವನ್ನು ಹೆಂಗಿರ್ಬೇಕು ಸರ್ ಧೈರ್ಯ ಅವ್ರ ಧೈರ್ಯ ಇರೋದಕ್ಕೆ ಇಷ್ಟೆಲ್ಲ ಮಾಡ್ರಾ ಧೈರ್ಯ ಇರೋದಕ್ಕೆ ಇಷ್ಟೆಲ್ಲ ಮಾಡ್ರು ಧೈರ್ಯ ಇಲ್ದೇ ಮಾಡ್ತಾರೆ ಹೇಳರ್ ಕೇಳರ್ ಅಪ್ಪ ಮಕ್ಕಳಿಗೆ ಯಜಮಾನ್ಗೆ ಕೊಟ್ಟು ಎಲ್ಲ ಕೂತಿರ್ತಾನೆ ಇವರು ಕ್ಲಬ್ಗೋಗಿ ಆಟ ಆಡ್ತಾವ್ರೆ ಇಂಜಿನಿಯರ್ಸ್ ಎಲ್ಲ ಆ ತರ ವ್ಯವಸ್ಥೆ ಆಗಿರೋದು ನಾನು ಅದನ್ನೇ ಹೇಳಿರ್ತೀನಿ ಅವ್ರಿಗೆ ಲೋಕಾಯುಕ್ತ ಟೆಕ್ನಿಕಲ್ ಇಂಜಿನಿಯರ್ಗೆ ನೋಡ್ಕೊಳ್ಳೋಕೆ ತಾಯಿ ತಂದೆ ಇಲ್ದೇ ಇರೋಂಗೆ ಆಗ್ಬಿಟ್ಟಿದೆ ಇದು ಸರ್ಕಾರ ಆ ವ್ಯವಸ್ಥೆಗೆ ಹೋಗಿದೆ ಅಂತ ಹೇಳ್ತೀವಿ ನಾವು ನೋಡಿದು ಸ್ಯಾಂಪಲ್ ಅಷ್ಟೇ ಇದ್ರ ಇನ್ನಷ್ಟು ಭಯಾನಕವಾದ ಸ್ಟೋರಿ ನಿಮ್ಗೆ ಹೇಳ್ತೀನಿ ಇವರು ನಾ ಇದೊಂದು ಬರೀ ನಾಲ್ಕು ಕೋಟಿಯ ಕತೆ ನೂರಾರು ಕೋಟಿನ ಹೆಂಗೆ ಗುಳಂ ಮಾಡಿಬಿಟ್ಟಿದ್ದಾರೆ ಅನ್ನೋದ್ರ ಸ್ಟೋರಿ ಹೇಳ್ತೀನಿ ಮುಂದೆ ಇದೆ ಇವ್ರದ್ದು ಮಾರಿ ಹಬ್ಬದ ಕಥೆಗಳು ಬನ್ನಿ ಹೇಮಾ ಹಗರಣ ಎರಡು ತೆಗೆಯದ ಮಣ್ಣಿಗೆ ಇನ್ನೂರ ಎಪ್ಪತ್ತೊಂಬತ್ತು ಕೋಟಿ ಬಿಲ್ ಹಾಕಿದ್ರು ಕಡುಭ್ರಷ್ಟರು ನಮ್ಮ ರಾಜ್ಯದಲ್ಲಿ ಎಂತೆ ಹಗರಣಗಳು ನಡೆಯುತ್ತೆ ನಡೆಯಕ್ಕೆ ಸಾಧ್ಯ ಆ ಹಗರಣಗಳಿಗೆ ನಮ್ಮ ರಾಜಕಾರಣಿಗಳು ನಮ್ಮ ಅಧಿಕಾರಿಗಳು ಎಲ್ಲರೂ ಕೂಡ ಯಾವ ರೀತಿ ಸಾಥ್ ಕೊಡ್ತಾರೆ ಈ ಗುತ್ತಿಗೆದಾರರಿಗೆ ಅನ್ನೋದಕ್ಕೆ ಈ ಹೇಮಾವತಿ ಎಡದಂಡೆ ನಾಲೆಯ ಆಧುನೀಕರಣದಲ್ಲಾಗಿರುವಂಥ ಬ್ರಹ್ಮಾಂಡ ಭ್ರಷ್ಟಾಚಾರವೇ ಸಾಕ್ಷಿ ಈ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಇನ್ನಷ್ಟು ಡಿಗ್ ಮಾಡ್ತಾ ಇನ್ನಷ್ಟು ದಾಖಲೆಗಳನ್ನು ನೋಡ್ತಾ ಹೋದರೆ ಇನ್ನೊಂದು ಪ್ರಮುಖವಾದ ಅಂಶ ನಾನು ನೋಡ್ತೀನಿ ಇಲ್ಲಿ ಅಧಿಕಾರಿಗಳು ಲಿಟ್ರಲಿ ಮಣ್ಣು ತಿಂದಿದ್ದಾರೆ ಅದು ಒಂದೆರಡು ರೂಪಾಯಿಯ ಮಣ್ಣಲ್ಲ ಇನ್ನೂರ ಎಪ್ಪತ್ತೊಂಬತ್ತು ಕೋಟಿಯ ಮಣ್ಣನ್ನು ತಿಂದಿದ್ದಾರೆ ಹೇಗೆ ಅಂತ ಹೇಳ್ತೀನಿ ನೋಡಿ ಇದು ಸರ್ವೆ ನಂಬರ್ ಎಂಬತ್ತ ನಾಲ್ಕು ಇಂತಹ ಸಾಕಷ್ಟು ಸರ್ವೆ ನಂಬರ್ಗಳಲ್ಲಿ ಈ ನಾಲೆಗೆ ಬೇಕಾಗಿರುವಂಥ ಗ್ರಾವೆಲ್ ಮ ಸಾಯಿಲ್ ಅಂತೀವಿ ಅಂದರೆ ಜೇಡಿ ಮಣ್ಣು ಏನು ಆ ಆ ಸುತ್ತಲೂ ಹಾಕಕ್ಕೆ ಬೇಕಾಗುವಂಥ ಈ ನಾಲೆ ಸುತ್ತ ಹಾಕೋಕೆ ಜೇಡಿ ಮಣ್ಣನ್ನು ನಾವು ತಂದಿದ್ದೀವಿ ಅಂತ ಮೂವತ್ತ ಏಳು ಲಕ್ಷ ಕ್ಯೂಬಿಕ್ ಮೀಟರ್ ಅಂದರೆ ನಿಮಗೆ ಅಂಕಿಯಲ್ಲಿ ಹೇಳಿದ್ರೆ ಅರ್ಥ ಆಗಲಿಕ್ಕಿಲ್ಲ ಒಂದು ಬೆಟ್ಟ ಚಾಮುಂಡಿ ಬೆಟ್ಟದಷ್ಟು ಎತ್ತರದ ಬೆಟ್ಟವನ್ನು ಕರಗಿಸಿ ಅದನ್ನು ನಾವು ಅಗದು ಏನು ನಾವು ಈ ನಾಲೆಗೆ ಹಾಕಬೇಕು ಅಷ್ಟು ನಾಲೆಗೆ ಹಾಕಿದ್ದೀವಿ ಮಣ್ಣನ್ನು ಅಂತ ಹೇಳಿಕೊಂಡು ಇವರು ಕ್ಲೇಮ್ ಮಾಡಿಕೊಂಡು ಇನ್ನೂರ ಎಪ್ಪತ್ತ ಒಂಬತ್ತು ಕೋಟಿ ಹಣವನ್ನು ಇವರು ಲೂಟಿ ಮಾಡಿದ್ದಾರೆ ಆದರೆ ಇದರ ತನಿಖೆ ಮಾಡಿದಾಗ ಇದರನ್ನು ಇನ್ವೆಸ್ಟಿಗೇಟ್ ಮಾಡಿದಾಗ ಸತ್ಯ ಏನು ಹೊರಗೆ ಬರುತ್ತೆ ಗೊತ್ತಾ ಇವರು ಎಲ್ಲೂ ಕೂಡ ಮಣ್ಣನ್ನು ಎತ್ತಲಿಲ್ಲ ಈ ನೀವು ಈ ಜಾಗ ನೋಡ್ತಿದ್ದೀರಿ ನೋಡಿ ಎಂಥ ಫಲವತ್ತಾದ ಭೂಮಿ ಇದು ಫುಲ್ ಕಬ್ಬು ಬೆಳೆದಿದ್ದಾರೆ ಇನ್ನು ನೋಡಿ ಈ ಮಣ್ಣನ್ನು ನೋಡಿದಾಗಲೇ ಅನಿಸುತ್ತೆ ಇದು ಕಪ್ಪು ಮಣ್ಣು ಅತ್ಯಂತ ಫಲವತ್ತಾದ ಮಣ್ಣು ಇದರ ಒಂದು ಹಿಡಿ ಮಣ್ಣನ್ನು ಕೂಡ ರೈತ ಮಾರಲಿಕ್ಕೆ ಆಗಲಿಕ್ಕಿಲ್ಲ ಪಕ್ಕದಲ್ಲೇ ಕೆರೆ ಇದೆ ಆ ಕೆರೆ ಫುಲ್ ಇಲ್ಲಿ ನೀರಾವರಿ ಇರುವಂಥ ಜಾಗ ಅಷ್ಟು ಒಳ್ಳೆ ಜಾಗದಲ್ಲಿ ಇವರು ಮಣ್ಣು ತೆಗೆದಿದ್ದೀವಿ ಅಂತ ಕ್ಲೈಮ್ ಮಾಡಿಕೊಂಡು ಅಷ್ಟು ಕೋಟಿ ಹಣವನ್ನು ಲೂಟಿ ಹೊಡೆದಿದ್ದಾರೆ ಹಾಡ ಹಗಲ್ಲೇ ಲೂಟಿ ಹೊಡೆದಿದ್ದಾರೆ ಈಗ ಈ ನೀವು ಸರ್ವೆ ನಂಬರ್ ಎಂಬತ್ನಾಲ್ಕು ಎಪ್ಪತ್ನಾಲ್ಕು ಆಮೇಲೆ ಇನ್ನೊಂದೇನೋ ಮ್ಯಾಜಿಕ್ ಮಾಡಿದಾರಂತೆ ಹಳ್ಳಿಗೆ ಹಳ್ಳಿಯೇ ಹುಟ್ಟಿಸಿದಾರಂತೆ ಅಂತ ಅದು ಹೇಗೆ ಚೌಡಳ್ಳಿ ಅನ್ನೋ ಒಂದು ಹಳ್ಳಿ ಇದೆ ಅಂದರೆ ಪೇಪರಲ್ಲಿ ಮಾತ್ರ ಇದೆ ವಾಸ್ತುವಾಗಿಲ್ಲ ವಾಸ್ತುವಾಗಿಲ್ಲ ಅಂದರೆ ಈ ಸರ್ವೆ ನಂಬರಲ್ಲಿ ಮೂರು ಲಕ್ಷ ಟನ್ನನ್ನು ಸುಮಾರು ಮೂರು ಲಕ್ಷ ಟನ್ನನ್ನಷ್ಟು ಮಣ್ಣನ್ನು ತೆಗೆದಿದ್ದಾರೆ ಅಂದರೆ ಇಲ್ಲೆಲ್ಲೂ ಕೂಡ ಆದ್ರೆ ರೆಕಾರ್ಡ್ ಆದರೆ ಇದೆ ಅಷ್ಟೇ ಕಾಗದ ಪತ್ರದಲ್ಲಿ ಆದರೆ ನಾವು ಲೋಕಾಯುಕ್ತ ಇಂಜಿನಿಯರ್ ಲೋಕಾಯುಕ್ತ ಚೀಫ್ ಇಂಜಿನಿಯರ್ ಟೆಕ್ನಿಕಲ್ ಇಂಜಿನಿಯರ್ ಬಂದಿರ್ತಾರೆ ಹದಿನಾರನೇ ತಾರೀಕು ಹದಿಮೂರರಿಂದ ಇರ್ತಾರೆ ನಾವು ಮಣ್ಣನ್ನು ತೆಗ್ದಿರೋ ಜಾಗ ನಡೀರಿ ಸ್ವಾಮಿ ಇನ್ಸ್ಪೆಕ್ಷನ್ ಮಾಡಬೇಕು ಅಂತ ನಾವು ಹಿಡ್ಕತ್ತೀವಿ ಹಿಡ್ಕಂದಾಗ ಅದರ ಅವಶ್ಯಕತೆನೇ ಇಲ್ವಲ್ಲ ನೀವು ಮಣ್ಣು ಹಾಕಿರೋ ಅವಶ್ಯಕತೆನೇ ಇಲ್ಲ ಎಲ್ಲೂ ಟ್ಯಾ ಚಾನಲ್ ಮೇಲೆ ಏರಿ ಮೇಲೆ ಕಾಣ್ತಾ ಇಲ್ಲ ಹಂಗಾಗ ಅದು ನೋಡೋ ಅಗತ್ಯ ಇಲ್ಲ ಅದ್ರ ನೋ ಆ ಜಾಗ ನೋಡಿ ಆ ಕ್ವಾರೆ ಜಾಗ ನೋಡೋ ಅಗತ್ಯ ಇಲ್ಲ ಅದ್ರ ಅಗತ್ಯ ಇಲ್ಲ ನಡೀರಿ ಅಂತ ಕರ್ಕೋಯ್ತಾರೆ ಹಗರಣ ಆಗಿರೋದು ಸ್ಪಷ್ಟ ಈಗ ಎಲ್ಲಿ ಮಣ್ಣು ತೆಗೆದ್ರೂ ಕೂಡ ಒಂದು ವರ್ಷದ ಹಿಂದೆ ಆಗಿರುವಂತದ್ದು ಈಗ ಗುಂಡಿಗಳಿರ್ಬೇಕು ಏನದು ಮ್ಯಾಜಿಕ್ ಮಾಡ್ತಾರೆ ಇವರು ಆಮೇಲೆ ರಸ್ತೆಗಳು ದೊಡ್ಡ ದೊಡ್ಡ ಟಿಪ್ಪರ್ಗಳು ಬರಬೇಕು ಹೌದೌದು ಹಂಗಾಗಿ ಇಲ್ಲಿ ಏನು ಕೆಲಸ ಆಗಿಲ್ಲ ಪೇಪರ್ ಅಲ್ಲಿ ಮಾತ್ರ ಎಲ್ಲ ಮಾಡ್ಕೊ ಎಲ್ಲ ಕಡೆನೂ ಹಿಂಗೆ ಆಗಿದೆಯಾ ಎಲ್ಲಾ ಸರ್ವೆ ನಂಬರ್ ಎಲ್ಲಾ ಸರ್ವೆ ನಂಬರ್ ಅಲ್ಲೂ ಇದೇ ರೀತಿ ನಡ್ಕೊಂಡಿದೆ ಮೇಡಮ್ ನಾವು ನೀವು ಹೇಳ್ದಂಗೆ ಏನು ಹೇಳ್ತೀವಿ ಅಂದರೆ ಒಂದು ಬೆಟ್ಟದಷ್ಟು ಮಣ್ಣನ್ನು ತೆಗೆದ್ರೂ ಒಂದು ಬೆಟ್ಟದಷ್ಟು ಆಳ ಇರುತ್ತೆ ಡೀಪ್ ಇರುತ್ತೆ ಆ ಡೀಪನ್ನು ತುಂಬಬೇಕು ಅಂದರೆ ರೈತ ಅವನ್ನ ಸರ್ವಸ್ವ ಮಾರಿದ್ರು ಎಟ್ಕಲ್ಲ ಹಾಗಾಗಿ ಏನಾಗ್ತದೆ ಅಂತ ಅಂದರೆ ಎಲ್ಲ ಜಾಗದಲ್ಲೂ ಭ್ರಷ್ಟಾಚಾರ ಎಲ್ಲ ಭ್ರಷ್ಟಾಚಾರ ನಡೀತಾ ಇದೆ ದಯಿ ಮಾಡಿ ಇದು ನನಗೆ ಆಶ್ಚರ್ಯ ಅನಿಸೋದು ಒಂದು ಕಿಲೋಮೀಟ್ರ್ ಉದ್ದ ಇನ್ನೂರು ಅಡಿ ಆಗಲ್ಲ ಇನ್ನೂರು ಅಡಿ ಎತ್ತರ ಇದ್ದರೆ ಮಾತ್ರ ಮೂವತ್ತೇಳು ಲಕ್ಷ ಮೂವತ್ತೇಳು ಲಕ್ಷ ಕ್ಯೂಶಕ್ ಕ್ಯೂವಕ್ಕೆ ಮೀಟ್ರೂ ತೆಗಿಯೋಕ್ಕೆ ಸಾಧ್ಯ ಅಂದರೆ ನಾವು ಟೆಕ್ನಿಕಲ್ಲಾಗಿ ಇಂಜಿನಿಯರ್ ಅದರ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಷ್ಟಿದೆ ನನಗೆ ಟೆಕ್ನಿಕಲ್ ಆಗಿಲ್ದಿದ್ರು ಕೂಡ ನಾನು ಮಾಹಿತಿ ನಾನು ಅಷ್ಟು ಪಡ್ಕೊಂಡಿದ್ದೀನಿ ಹಂಗಾಗಿ ಎಲ್ಲೂ ಕೂಡ ಅಂಥ ಗುಂಡಿಗಳು ಎಲ್ಲೂ ಕಂಡೂ ಇಲ್ಲ ತೆಗ್ದಿರೋದಕ್ಕೆ ಒಂದು ನೂರು ಟಿಪ್ಪರ್ ತೆಗ್ದವ್ರೆ ಅನ್ನೋದು ಎಲ್ಲೂ ಗುಂಡಿ ಇಲ್ಲ ನಾವೆಲ್ಲ ಎಲ್ಲ ಸರ್ವೆ ನಂಬರ್ನೋಗಿ ಚೆಕ್ ಮಾಡಿ ಚೆಕ್ ಮಾಡಿದ್ದೀವಿ ಅಂದರೆ ಇಲ್ಲಿ ನೋಡಿ ನಾವು ನಾಲೆ ಯುದ್ಧಕ್ಕೂ ಸಹ ಏನು ನಾ ಇವರು ಗ್ರಾವೆಲ್ ಮಣ್ಣನ್ನು ಉಪಯೋಗಿಸಬೇಕಿತ್ತು ಮೂವತ್ತೇಳು ಲಕ್ಷ ಕ್ಯೂಬಿಕ್ ಮೀಟರ್ ಗ್ರಾವೆಲ್ ಮಣ್ಣನ್ನು ಉಪಯೋಗಿಸಬೇಕಿತ್ತು ಈ ಪೈಕಿ ಇವರು ಹಾಕಿದ ಬಿಲ್ಲು ಎರಡು ಇನ್ನೂರ ಎಪ್ಪತ್ತೊಂಬತ್ತು ಕೋಟಿ ಮತ್ತೊಮ್ಮೆ ಹೇಳ್ತಿದ್ದೀನಿ ಇನ್ನೂರ ಎಪ್ಪತ್ತೊಂಬತ್ತು ಕೋಟಿ ಇಪ್ಪತ್ತೈದು ಲಕ್ಷ ಮೂವತ್ತೆರಡು ಸಾವಿರ ಮುನ್ನೂರ ಎಂಬತ್ತ ಮೂರು ರೂಪಾಯಿ ಬಿಲ್ ಮಾಡಿದಾರೀ ಒಂದು ಪೈಸಾನು ಬಿಟ್ಟಿಲ್ಲ ನೋಡಿ ಒಂದು ಪೈಸಾನು ಬಿಟ್ಟಿಲ್ಲ ಆ ಬಿಲ್ ಆ ಎಸ್ಟಿಮೇಟ್ ಎಷ್ಟು ಮಾಡ್ಕೊಂಡಿದ್ದಾರೆ ಅಷ್ಟು ಕ್ಲೈಮ್ ಮಾಡಿದ್ದಾರೆ ಮೂರ್ನೂರು ರೂಪಾಯಿ ಎಂತ ಘಾತಕರಂದ್ರೆ ಈ ಸಮಾಜ ಬಿಟ್ಟಾರ ಮೂರು ರೂಪಾಯಿನೂ ಬಿಟ್ಟಿಲ್ಲ ಒಂದು ಪೈಸೆಯ ಮಣ್ಣು ತೆಗೆಯದೆ ಅಲ್ಲಲ್ಲೇ ಹೆಂಗ್ ಮಾಡಿದ್ರು ಇವ್ರು ಮಣ್ಣನ್ನ ಇಲ್ಲಿ ತಂದ್ರು ಮಣ್ಣು ತಂದೆ ಇಲ್ವಲ್ಲ ಹಾಕ ಅವಶ್ಯಕತೆ ಇರ್ಲಿಲ್ವಲ್ಲ ಈಗ ಅಲ್ಲಿ ಟೆಕ್ನಿಕಲ್ ಇಂಜಿನಿಯರ್ ಹೇಳ್ತಾರೆ ಚೀಫ್ ಇಂಜಿನಿಯರ್ ಲೋಕ ಆಗ್ತಾರೆ ಮಣ್ಣೆ ಹಾಕಿಲ್ವಲ್ಲ ನಾನು ಅಲ್ಲಿ ಇಡ್ಕತ್ತೀನಿ ಮೂರ್ ನಾಲ್ಕು ಕಡೆ ನೀವ ಯಾವ್ಯಾವ ಕ್ವಾರೆ ನನ್ನ ಕ್ವಾರೆ ತೋರಿಸಲೇಬೇಕು ನೀವು ಬಂದಿದ್ರಿ ಇನ್ಸ್ಪೆಕ್ಷನ್ ಆಗ್ಲೇಬೇಕು ಅಂದಾಗ ನೀವು ಮಣ್ಣೆ ಹಾಕಿರೋ ನನಗೆಲ್ಲೂ ಕಾಣಿಸ್ತಾ ಇಲ್ಲ ಅಂದ್ರೆ ನಾನು ಕ್ವಾರೆ ತೂ ನೋಡೋ ಅಗಸ್ಟೇನೆ ಇಲ್ಲ ಅದನ್ನ ನಾನು ಈ ಆಫೀಸಲ್ಲೆಲ್ಲ ನಿಮ್ಮ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ ಅದೆಲ್ಲ ಎಂಬಿ ನೋಡ್ತೀನಿ ಏನೇನು ಮಾಡಿದಾರೆ ಅಂತ ತನಿಖೆ ಮಾಡಬೇಕು ಅಲ್ಲಲ್ಲಿ ಮಣ್ಣು ಹಾಕಿ ಅಲ್ಲಲ್ಲ ಮಣ್ಣ ಅಲ್ಲೇನಾಗಿದೆ ಕೆಲಸ ಮಾಡುವಾಗ ಟ್ರಿಮ್ ಮಾಡಾಗ ಅದು ಇದು ಉಳ್ಕ ಪಳಕ ಇದ್ರೆ ಮುಚ್ಕೋ ಹೋಗಿದ್ದಾರೆ ಅಷ್ಟು ಬಿಟ್ರೆ ಇವರೆಲ್ಲೂ ಕೂಡ ಒನ್ ಟಿಪ್ಪರ್ ಮಣ್ಣು ತಂದಿಲ್ಲ ನೋಡಿ ಈಗ ಎಷ್ಟು ಉಳಿಸ್ಕೊಂಡ್ ಬಿಟ್ಟಿದ್ರು ಅವರು ಟೀ ಕುಡಿಯಕೂ ಬಿಟ್ಟಿಲ್ಲ ಸರ್ಕಾರಕ್ಕೆ ಎಂಥ ದುರಂತ ಇದಕ್ಕಿಂತ ದೊಡ್ಡ ಕೊಳ್ಳೆ ಇದನ್ನು ಕೊಳ್ಳೆ ಹೊಡೆಯುವುದು ಅಂತಾರ ಹಗಲು ದರೋಡೆ ಅಂತ ಹೇಳ್ತೀರಲ್ಲ ಇನ್ನೂರ ಎಪ್ಪತ್ತು ಮೂವರು ನೀಚರು ಮೇಡಮ್ ಅವು ಮೂರು ರೂಪಾಯಿನೂ ಮುಟ್ಟಿಲ್ಲ ಅಂದರೆ ಎಂಥ ನೀಚರು ಆ ಎಂಬಿ ಬ ಎಂಬಿ ಬರೆದಿರಂಥ ಘಾತಕೃಹ ರೂಪಾಯಿ ಇನ್ನೆಷ್ಟು ಕೋಟಿ ಹೋಗಿದೆ ಕೋಟಿ ಹೋಗಿದೆ ಇನ್ನೆಷ್ಟು ಕೋಟಿ ಹೋಗಿರುತ್ತೆ ಆಮೇಲೆ ನನಗನ್ಸೋದು ನೋಡಿ ಇದು ಯಾ ಇವರಿಗೆ ಅಷ್ಟು ಅಂದ್ರೆ ಹೆದರಿಕೆ ಇಲ್ವಾ ಅಲ್ಲ ಇಲ್ಲಿ ಅಲ್ಲ ನನ್ಗೆ ಅನ್ಸೋದು ಮಂಡ್ಯದ ರೈತರು ಮಂಡ್ಯದ ಜನರು ಜಾಗೃತಿ ಇರುವವರು ಇಲ್ಲಿ ಸಾಕಷ್ಟು ಇದ್ರೆ ಹೇಳಿದಾರಲ್ಲ ನಾವು ಇಲ್ಲಿ ಮಣ್ಣು ತದ್ದಿದೀವಿ ಅಂತ ಇಲ್ಲಿ ಟಿಪ್ಪರ್ ಓಡಾಡಕ್ಕೆ ಆಗತ್ತ ಮೇಡಮ್ ಇಪ್ಪತ್ ಮೂವತ್ತು ಟನ್ ಲೋಡ್ ತುಂಬಿಕೊಂಡು ಟಿಪ್ಪರ್ ಓಡಾಡೋ ಜಾಗ ಇದು ಇಲ್ಲ ಮಾಡೇ ಇಲ್ಲ ಮುಂದೆ ಇದನ್ನ ಏನ್ ತೋರಿ ಏನ್ ಅದರ ದರವಡೆ ಮಾಡವ್ರೆ ಅಂತ ನೋಡಿ ಇಲ್ಲೇ ನೋಡಿ ಇಲ್ಲೇ ಗೊತ್ತಾಗುತ್ತೆ ಇನ್ನೂರ ಎಂಬತ್ತು ಕೋಟಿ ಯಾರ ಮನೆ ದುಡ್ಡು ಅಂತ ಅವರು ಹಾ ಇವರೇನು ಅಯೋಧ್ಯೆ ಯಂಜಿನಿಯರ್ ಅಯೋಧ್ಯರ ಇವರು ಆ ಬಡವರು ಉದ್ದಾರ ಆದ್ರೆ ಇನ್ನೆಲ್ಲ ಉದ್ಧಾರ ಇದ್ದಾರೆ ಮೇಡಮ್ ಇವರು ಅಲ್ಲ ಬಡವರು ಸತ್ತರೆ ಇವರಿಗೆ ಪರಿಹಾರ ಕೊಡಕ್ ಕಾಸಿಲ್ಲ ಬಡವರು ಹಸಿವಲ್ಲಿದ್ದಾನೆ ಕೊರೋನಾದಲ್ಲಿ ಅಂತ ಅಂದಾಗ ಒಂದು ಎರಡು ಕೆಜಿ ಅಕ್ಕಿ ಕೊಡಕ್ಕೆ ಇವರಿಂದ ಆಗ್ತಿಲ್ಲ ಯಾಕೆ ಫ್ರೀ ಕೊಡಬೇಕು ಅಂತಾರೆ ಬಡವರಿಗೆ ಆಕ್ಸಿಜನ್ ಇಲ್ಲ ಎಲ್ಲ ಎಷ್ಟೊಂದು ಸುತ್ತಾಡಿದ್ದಾರೆ ಅಂದ್ರೆ ಆಕ್ಸಿಜನ್ ಇಲ್ಲ ಎಷ್ಟೋ ಜನ ಸತ್ತಿದ್ದಾರೆ ಲಕ್ಷಾಂತರ ಜನ ಸಾವಾಗಿದೆ ಅಂದ್ರ ಕಡೆ ಗಮನ ಕೊಡದೆ ಇಂಥದ ಕಡೆಗೆ ಕಣ್ ಕಂಡ್ರು ಇದೆ ಈ ಸರ್ಕಾರ ಅಂದ್ರೆ ಸತ್ತೋಗಿದೆ ಅಂತ ನಮ್ಮ ಪ್ರಕಾರ ಸತ್ತೋಗಿದೆ ಈ ಸರ್ಕಾರ ಇಲ್ಲ ಸರ್ಕಾರ ಬೇಕಾಗಿಲ್ಲ ನಮಗೆ ಈ ಸರ್ಕಾರ ಯಾರಿಗು ಬೇಕು ಯಾರಿಗೋಸ್ಕರ ಬೇಕು ಸಹಾಯಕ್ಕೆ ಸಹಾಯ ಮಾಡೋಕ್ಕೆ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಮತದಾರರು ಕಾರಣ್ರೆ ದುಡ್ಡು ಐನೂರು ಸಾವಿರ ಎರಡು ಸಾವಿರ ಕೈ ಒಡ್ಡಿರ್ತಾರೆ ಅವರು ಕಮಿಷನ್ಗೋಸ್ ಇಲ್ಲಿ ಇನ್ನೊಂದು ಇನ್ನೊಂದ್ಸರಿ ಅದನ್ನು ಚೆಲ್ಲಬೇಕಲ್ಲ ಅದಕ್ಕೋಸ್ಕರ ನಮ್ಮ ಮತದಾರರು ಫಸ್ಟು ಎಚ್ಚರಿಸ್ಕೋಬೇಕು ಈ ಮೂಲಕ ಅವ್ರನ್ನ ಒದ್ದೋಡಿಸ್ಬೇಕು ಅವರನ್ನ ಭ್ರಷ್ಟಾಚಾರದಿಂದ ಒದ್ದೋಡಿಸಬೇಕಂದ್ರೆ ನಾವು ಮತದಾರರು ಎಚ್ಚರಿಸ ಆಮೇಲೆ ಇದು ತನಿಖೆ ಇಲ್ಲಿಗೆ ನಿಲ್ಬಾರ್ದು ಬರೀ ಲೋಕಾಯುಕ್ತಕ್ಕೆ ಏನಂತೀರಾ ನೀವು ಇದು ಇಲ್ಲಿ ನಿಲ್ಬಾರ್ದು ಇವರ ನೇತೃತ್ವದಲ್ಲಿ ಮೇಡಮ್ ಇನ್ನೂ ಮುಂದುವರಿಬೇಕು ಇದನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಲೋಟಿ ಹೊಡೆದಿರೋ ಅವ್ರನ್ನ ಇಲ್ಲ ರಿಕವರಿ ಮಾಡಬೇಕು ದುಡ್ಡನ್ನ ಇಲ್ಲ ಅವರನ್ನ ಜೈಲಿಂದ ಅಟಬೇಕು ಮೇಡಮ್